ಪ್ರಿಯ ವಿದ್ಯಾರ್ಥಿಗಳೇ, ಇಂದಿನ ವಿಡಿಯೋದಲ್ಲಿ ನಾವು ವರ್ಗಮೂಲ 3.5 ಸಂಖ್ಯಾರೇಖೆಯ ಮೇಲೆ ಗುರುತಿಸುವ ವಿಧಾನವನ್ನು ತಿಳಿದುಕೊಳ್ಳೋಣ. ವರ್ಗಮೂಲ 3.5 ಸಂಖ್ಯಾರೇಖೆಯ ಮೇಲೆ ಗುರುತಿಸುವುದಕ್ಕಾಗಿ ಮೊಟ್ಟ ಮೊದಲು ತಾವುಗಳು ಎ ಬಿಂದುವಿನಿಂದ 3.5 ದೂರದಲ್ಲಿ AO ಈಸ್ ಈಕ್ವಲ್ ಟು 3.5 ಆಗುವಂತೆ ಓ ಬಿಂದುವನ್ನು ಗುರುತಿಸಿಕೊಂಡು AO ರೇಖಾಖಂಡವನ್ನು ಎಳೆಯಿರಿ. AO ರೇಖಾಖಂಡವು 3.5 ಆಗಿರುತ್ತದೆ. ತದನಂತರ ಈ ಓ ಬಿಂದುವನ್ನು ಏಕಮಾನ ದೂರ, ಅಂದರೆ ನಾವು ಇಲ್ಲೇ ನಮ್ಮ ಮೂಲಮಾನವನ್ನು ಸೆಂಟಿಮೀಟರ್ ಅಂತ ತೆಗೆದುಕೊಂಡಿರುವುದರಿಂದ 1 ದೂರದಲ್ಲಿ ಬಿ ಬಿಂದುವನ್ನು ಗುರುತಿಸಿ. ಈ ರೀತಿ ಓ ಬಿಂದುವಿನಿಂದ 1 ದೂರದಲ್ಲಿ ಬಿ ಬಿಂದುವನ್ನು ಗುರುತಿಸಿಕೊಂಡು ಓ ಮತ್ತು ಬಿಗಳನ್ನು ಸೇರಿಸ್ರಿ. ಈಗ AO 3.5 ಇದೆ, OB 1 ಇದೆ, ಒಟ್ಟಾಗಿ A ಇಂದ B 4.5 ಒಂದು ರೇಖಾಖಂಡ ನಿಮಗೆ ಇಲ್ಲಿ ದೊರಕಿದೆ. ವಿದ್ಯಾರ್ಥಿಗಳೇ, ನಿಮಗೆ ಹಿಂದಿನ ತರಗತಿಗಳಲ್ಲಿ ಗೊತ್ತಿರುವ ಹಾಗೆ ಯಾವುದೇ ಒಂದು ರೇಖಾಖಂಡವನ್ನು ಅರ್ಧಿಸುವಂತಹ ವಿಧಾನ ನಿಮಗೆ ಗೊತ್ತಿದೆ. ಅದನ್ನು ಲಂಬಾರ್ಧಕ ಎಳೆಯುವುದರ ಮುಖಾಂತರ ನೀವು ಅರ್ಧಿಸಬಹುದು. ಈ ಒಂದು ವಿಧಾನದಲ್ಲಿ ಧಾನ ಕೂಡ ನೀವು ಬಳಸ್ಕೊಳ್ಬಹುದು, ಲಂಬಾರ್ಧಕ ಎಳೆಯುವಂಥದ್ದು ಅಥವಾ ಅಳತೆ ಪಟ್ಟಿಯ ಸಹಾಯದಿಂದ ಕೂಡ ನೀವು ಇಲ್ಲೇ ಮಧ್ಯಬಿಂದುವನ್ನು ಗುರುತಿಸಬಹುದು. ಹಾಗಾದರೆ ಇಲ್ಲೇ ಎ ಬಿಯ ಮಧ್ಯಬಿಂದುವನ್ನು ಗುರುತಿಸಬೇಕಾಗತ್ತೆ, ಅದನ್ನು ನೀವು ಎಂ ಅಂತ ಗುರುತಿಸಿಕೊಳ್ಳಿ. ತದನಂತರ ಎ ಎಂ ಅಥವಾ ಎಂ ಬಿಗೆ ಸಮನಾದ ತ್ರಿಜ್ಯವನ್ನು ತೆಗೆದುಕೊಂಡು ಎಂ ಅಥವಾ ಎಂ ಇಂದ ಬಿಗೆ ಸಮನಾದಂತಹ ತ್ರಿಜ್ಯವನ್ನು ತೆಗೆದುಕೊಂಡು ಎಮ್ಮನ್ನು ಕೇಂದ್ರವಾಗಿರಿಸಿಕೊಂಡು ನಿಮ್ಮ ಕೈವಾರವನ್ನು ಎಂ ಬಿಂದುವಿನಲ್ಲಿ ಇಟ್ಟುಕೊಂಡು ಒಂದು ಅರ್ಧ ವೃತ್ತ ಕಂಸವನ್ನು ಎಳೆಯಿರಿ. ಅದು ಎ ಮತ್ತು ಬಿ ಬಿಂದುಗಳನ್ನು ಸಂಧಿಸುತ್ತೆ. ತದನಂತರ ವಿದ್ಯಾರ್ಥಿಗಳೇ, ಇಲ್ಲಿ ಓ ಬಿಂದುವಿನಲ್ಲಿ ಎ ಬಿಗೆ ಒಂದು ಲಂಬವನ್ನು ಎಳಿಬೇಕಾಗುತ್ತೆ. ಅದಕ್ಕಾಗಿ ನಾವು ಓ ಬಿಂದುವಿನಲ್ಲಿ ಎ ಬಿಗೆ ಒಂದು ಲಂಬವನ್ನು ಎಳೆದಾಗ ಅದು ಅರ್ಧ ವೃತ್ತವನ್ನು ಸಿ ಬಿಂದುವಿನಲ್ಲಿ ಸಂಧಿಸುತ್ತೆ. ಕೊನೆಯದಾಗಿ ಇಲ್ಲಿ ಓ ಸಿಗೆ ಸಮನಾದಂತಹ ತ್ರಿಜ್ಯವನ್ನು ತೆಗೆದುಕೊಂಡು ಓವನ್ನು ಕೇಂದ್ರವಾಗಿರಿಸಿಕೊಂಡು ಸಿ ಬಿಂದುವಿನಿಂದ ಪ್ರಾರಂಭಿಸುತ್ತಾ ಒಂದು ಕಂಸವನ್ನು ನಾವು ಎಳೆದಾಗ ಈ ರೀತಿ ಓವನ್ನು ಕೇಂದ್ರವಾಗಿರಿಸಿಕೊಂಡು ಸಿ ಬಿಂದುವಿನಿಂದ ಪ್ರಾರಂಭಿಸಿ ಒಂದು ಕಂಸವನ್ನು ಎಳೆದಾಗ ಅದು ಸಂಖ್ಯಾರೇಖೆಯನ್ನು ಡಿ ಬಿಂದುವಿನಲ್ಲಿ ಬಂದು ಸಂಧಿಸುತ್ತೆ. ಈ ಡಿ ಬಿಂದುವಿನೇ ನಮಗೆ ಸಂಖ್ಯಾರೇಖೆಯ ಮೇಲೆ ವರ್ಗಮೂಲ 3.5 ಒಂದು ಸ್ಥಾನವನ್ನು ಪ್ರತಿನಿಧಿಸುತ್ತೆ. ಧನ್ಯವಾದಗಳು.